ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಟೀ ಟೈಮ್ಗೆ ರುಚಿಕರವಾದಂತಹ ಕುಕ್ಕೀಸ್ನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡೋಣ. ಬನ್ನಿ, ಇದು ಚಾಕೋ ಚಿಪ್ಸ್ ಕುಕ್ಕೀಸ್. ಮೊದಲಿಗೆ ಒಂದು ಪಾತ್ರೆಗೆ ನಾನು 1/4 ಕಪ್ಪಷ್ಟು ಬೆಣ್ಣೆನ ತೊಗೋತಾ ಇದ್ದೀನಿ. ಇದು ಹೋಮ್ ಮೇಡ್ ಬೆಣ್ಣೆ, ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ ಅಷ್ಟೇ. ಅದಕ್ಕೆ ನಾನು ಇಲ್ಲಿ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಸಕ್ಕರೆ ಪುಡಿನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸಕ್ಕರೆ ಬೇಡ ಅನ್ನೋರು ಸಕ್ಕರೆನೂ ಸಹ ಪುಡಿನೂ ಸಹ ಯೂಸ್ ಮಾಡ್ಬೋದು. ಜೊತೆಗೆ ನಾನಿಲ್ಲಿ ಸಕ್ಕರೆ ಕರಗೋದಕ್ಕೆ ಅಂತ 1/2 ಟೀಸ್ಪೂನಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹಾಲಿನ ಅವಶ್ಯಕತೆ ಇಲ್ಲಿ ಖಂಡಿತ ಬರೋದಿಲ್ಲ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ನಮ್ಮ ಕುಕ್ಕೀಸು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಬೀಟ್ ಮಾಡೋದ್ರ ಮೇಲೇ ನಮ್ಮ ಕುಕ್ಕೀಸು ಡಿಪೆಂಡ್ ಆಗೋಂಥದ್ದು. ಈಗ ಚೆನ್ನಾಗಿ ಬೀಟ್ ಮಾಡಿದ ನಂತರದಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು ಚಿಟಿಗೆಯಷ್ಟು ಅಥವಾ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇದನ್ನಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರದಲ್ಲಿ ನಾನು 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಂಪ್ಲೀಟಾಗಿ ಮೈದಾ ಹಿಟ್ಟು ಬೇಕಾದ್ರೆ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಬೋದು, ಇಲ್ಲ ಮೈದಾ ಹಿಟ್ಟು ಬೇಡ ಅನ್ನೋರು ಈ ಥರನೂ ಗೋಧಿ ಹಿಟ್ಟನ್ನೂ ಹಾಕೋಬಹುದು. ಸ್ವಲ್ಪ ಒಳ್ಳೆಯದು ಇರಲಿ ಅನ್ನೋದಕ್ಕೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ, ಇಲ್ಲ ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಸೊ ಈಗ ಇದಕ್ಕೆ ಚಾಕೋ ಚಿಪ್ಸ್ನ ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ಚಾಕೋ ಚಿಪ್ಸ್ ಕುಕ್ಕೀಸ್, ಚಾಕೋ ಚಿಪ್ಸ್ ಇಲ್ಲದೆ ಆಗೋದೇ ಇಲ್ಲ. ಸೊ ಈಗ ನಾನು ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಾಕೋ ಚಿಪ್ಸ್ನ ಹಾಗೆ ಉಳಿಸ್ಕೊಂಡಿದ್ದೀನಿ, ಕಾರಣ ಲಾಸ್ಟಲ್ಲಿ ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ನಮಗೆ ಚಾಕೋ ಚಿಪ್ಸು ಬೇಕಾಗತ್ತೆ. ಚಾಕೋ ಚಿಪ್ಸ್ನ ಹಾಕಿದ ಮೇಲೆ ತುಂಬ ಪ್ರೆಸ್ ಮಾಡಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ. ನೀಟ್ ಮೆತ್ತಗೆ ಇದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಅಷ್ಟರಲ್ಲೇ ನಾವು ನಮ್ಮ ಅವನ್ನ ರೆಡಿ ಮಾಡ್ಕೊಳ್ಳೋಣ, ಅಂದರೆ ಕಡಾಯಿನ ಬಿಸಿಗಿಡೋಣ. ಸೊ ನಾವು ಚಿಪ್ಸ್ನ ರೆಡಿ ಮಾಡೋದ್ರಲ್ಲಿ ಅವನ್ನು ಸಹ ಬಿಸಿಯಾಗುತ್ತೆ. ಸೊ ಈಗ ನಾವು ಉಂಡೆಗಳನ್ನು ಮಾಡ್ಕೋಬೇಕು. ಉಂಡೆ ಮಾಡ್ಕೋಬೇಕಾದ್ರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕುಕ್ಕೀಸ್ನ ಮಾಡ್ಕೋಬಹುದು. ಪ್ಲೇಟ್ನಲ್ಲಿ ಇಡಬೇಕಾದ್ರೆ ಒಂದು ಕುಕ್ಕಿಯಿಂದ ಇನ್ನೊಂದು ಕುಕ್ಕಿಗೆ ಜಾಗ ಕೊಡಿ. ಯಾಕೆ ಅಂದರೆ ಇದು ಬೇಕಾಗಬೇಕಾದ್ರೆ ಅಗಲ ಆಗುತ್ತೆ ಸ್ವಲ್ಪ, ಹಾಗಾಗಿ ಆದಷ್ಟು ಒಂದರಿಂದ ಇನ್ನೊಂದಕ್ಕೆ ಗ್ಯಾಪ್ ಕೊಡ್ತಾ ಹೋಗಿ. ಕುಕ್ಕೀಸ್ನ ನಮಗೆ ಬೇಕಾದ ಹಾಗೆ ದಪ್ಪ ಸಣ್ಣ ನೋಡಿಕೊಂಡು ಸಹ ಮಾಡ್ಬೋದು ಖಂಡಿತವಾಗ್ಲೂ. ನನಗೆ ಈ ಥಿಕ್ನೆಸ್ಸಲ್ಲಿರೋಂಥದ್ದು ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲ ಕುಕ್ಕೀಸ್ನ ಇಟ್ಟ ನಂತರದಲ್ಲಿ ಮೇಲ್ಗಡೆ ಡೆಕೋರೇಷನ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಾಕೋ ಚಿಪ್ಸ್ನ ಹಾಕೋಬೋದು. ಈಗ ಮನೆಯಲ್ಲಿ ಮಕ್ಕಳು ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ನಾನು ಅದೇ ಮಾಡ್ತಾ ಇರೋದು, ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ನಾನು ಜಾಸ್ತಿ ಚಾಕೋ ಚಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಕಿ ನಂತರದಲ್ಲಿ ಅಷ್ಟರಲ್ಲಿ 10 ನಿಮಿಷದಲ್ಲಿ ನಮ್ಮ ಕಡಾಯಿನೂ ಸಹ ಬಿಸಿಯಾಗಿರುತ್ತೆ. ಈಗ ಅವನಲ್ಲಿ ಬೇಯಿಸೋಣ. ಸೊ ಮಿನಿಮಮ್ ಅಂದರೂ ನಾವು 15-20 ನಿಮಿಷ ಸಣ್ಣ ಉರಿಲಿ ಇದನ್ನು ಬೇಕ್ ಮಾಡಿ 15 ನಿಮಿಷ ಆದಮೇಲೆ ಬೆಂದಿದ್ದೀನಿ ಇಲ್ವಾ ಅಂತ ಒಂದು ರೌಂಡ್ ಚೆಕ್ ಮಾಡಿ ನೋಡಿ. ಈ ಥರ ಸೈಡಲ್ಲೆಲ್ಲ ಬ್ರೌನ್ ಕಲರ್ ಆಗ್ತಾ ಬಂದಿರುತ್ತೆ, ಅಷ್ಟಾದರೆ ಇದು ಆಗಿದೆ ಅಂತ. ಕಂಪ್ಲೀಟಾಗಿ ಬ್ರೌನ್ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಬ್ರೌನ್ ಆದ ತಕ್ಷಣ ಖಂಡಿತ ತೆಗಿಬೇಡಿ, ಆವಾಗ ಒಳಗಡೆ ಬೆಂದಿರೋದಿಲ್ಲ. ಸೊ ಈಗ ನಮ್ಮ ಕುಕ್ಕೀಸ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.